ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಥ್ರಿಪ್ಸ್ ನುಷಿ. ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರಸ ಹೀರುವ ಕೀಟಗಳಲ್ಲಿ ಥ್ರಿಪ್ಸ್ ನುಷಿಯು ಒಂದು ಥ್ರಿಪೀಡೆ ಕುಟುಂಬಕ್ಕೆ ಸೇರಿದ್ದು, ವೈಜ್ಞಾನಿಕವಾಗಿ ಸಿಟ್ರೋಥ್ರಿಪ್ಸ್ ಡಾರ್ಸ್ಲಿಸ್ ಎಂದು ಕರೆಯುತ್ತಾರೆ. ಈ ಕೀಟವು ನೋಡಲು ತುಂಬಾ ಚಿಕ್ಕದಾಗಿದ್ದು ಹಳದಿ ಅಥವಾ ಕಂದು ಬಣ್ಣ ಹೊಂದಿರುತ್ತದೆ. ತನ್ನ ಜೀವನ ಚಕ್ರ ಮುಗಿಸಲು ಸುಮಾರು 25-35 ದಿನಗಳು ಬೇಕಾಗುತ್ತದೆ. ಮರಿ ಮತ್ತು ಪ್ರಾಯದ ಕೀಟಗಳು ಎಲೆಗಳನ್ನು ಉಜ್ಜಿ ರಸ ಹೀರುವುದರಿಂದ ಎಲೆಗಳು ಅಂಚಿನಿಂದ ಒಳಗಡೆ ಮಡಚಿಕೊಳ್ಳುತ್ತವೆ. ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹಾಗೂ ಕೀಟದ ಬಾಧೆಯು ಕಾಯಿ ಕಟ್ಟುವ ಹಂತದಲ್ಲಿ ಬಂದಾಗ ಹೂ ಮತ್ತು ಸಣ್ಣ ಕಾಯಿಗಳು ಉದುರುವುದಲ್ಲದೆ ಕಾಯಿಯ ಉದ್ದ ಕಡಿಮೆಯಾಗುತ್ತದೆ. ನಿರ್ವಹಣಾ ಕ್ರಮ. ಕೀಟವು ಕೋಶಾವಸ್ಥೆಯ ಹಂತವನ್ನು ಮಣ್ಣಿನಲ್ಲಿ ಸೇರಿಸುವುದರಿಂದ ರೈತರು ಬೆಳೆಯಲ್ಲಿ ಎಡೆಕುಂಟೆ ಮಾಡುವುದರಿಂದ ಕಡಿಮೆ ಮಾಡಬಹುದಾಗಿದೆ. ಮೆಣಸಿನಕಾಯಿ ಬೆಳೆಯ ಸುತ್ತಲೂ ಎರಡು ಸಾಲು ಸಜ್ಜೆ ಅಥವಾ ಮೆಕ್ಕೆಜೋಳ ಬಿತ್ತುವುದರಿಂದ ಕೀಟದ ಪ್ರಸರಣ ಕಡಿಮೆ ಮಾಡಬಹುದು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 15-20 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 60 FS ಕೀಟನಾಶಕದಿಂದ ಬೀಜೋಪಚಾರ ಮಾಡುವುದರಿಂದ ಬಿತ್ತಿದ 30-40 ದಿವಸಗಳವರೆಗೆ ಈ ಕೀಟದ ಬಾಧೆಯನ್ನು ನಿಯಂತ್ರಿಸಬಹುದು. ಬಿತ್ತಿದ ನಂತರ ಬೇವಿನ ಹಿಂಡಿಯನ್ನು ಎಕರೆಗೆ 1 ಕ್ವಿಂಟಲ್ನಂತೆ 2 ಹಂತಗಳಲ್ಲಿ, ಅಂದರೆ ಬಿತ್ತುವ ಕಾಲಕ್ಕೆ ಮತ್ತು ಬಿತ್ತಿದ 30 ದಿನಗಳ ನಂತರ ಹಾಕುವುದರಿಂದ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ರಸ ಹೀರುವ ಕೀಟಗಳನ್ನು ನಿಯಂತ್ರಿಸಬಹುದು. ಕೀಟದ ಬಾಧೆಯನ್ನು ಅರಿತು ಅಂತರ್ವ್ಯಾಪ್ತಿ ಕೀಟನಾಶಕಗಳಾದ ಆಕ್ಸಿಡೆಮಿಟಾನ್ ಮಿಥೈ 25 EC 1.5 ಮಿಲಿಲೀಟರ್ ಅಥವಾ ಡೈಮಿಥೋಯೇಟ್ 30 EC 1.75 ಮಿಲಿಲೀಟರ್ ಅಥವಾ ಇಮಿಡಾಕ್ಲೋಪ್ರಿಡ್ 17.8 SL 0.3 ಮಿಲಿಲೀಟರ್ ಅಥವಾ ಫ್ರಿಫೋನಿಲ್ 5 SC 1 ಮಿಲಿಲೀಟರ್ ಅಥವಾ ಡೈಫೆನ್ಥೋರಿಯನ್ 25 WP 1 ಗ್ರಾಂ ಅಥವಾ ಸ್ಪೈನೋಸಾರ್ಡ್ 45 SC 0.12 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಕೀಟದ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬಹುದು.